ವಿಧಾನಸೌಧದ ನಿರ್ಮಾತ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸ್ವತಂತ್ರ ಹೋರಾಟಗಾರರಾದಂಥ ಕೆಂಗಲ್ ಹನುಮಂತಯ್ಯನವರ ಪುಣ್ಯತಿಥಿ ನಾವೆಲ್ಲರೂ ಕೂಡ ಭಾಗವಹಿಸುತ್ತೇವೆ. ಅವರ ಸ್ಮರಣೆಯನ್ನು ಮಾಡುವಂಥ ಒಂದು ದಿನ, ಅವರ ಕಾರ್ಯಕ್ರಮಗಳನ್ನು, ಅವರು ಬಿಟ್ಟು ಹೋಗಿರುವಂಥ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಸ್ಮರಣೆ ಮಾಡುವಂಥ ಒಂದು ದಿನ. ಕೆಂಗಲ್ ಹನುಮಂತ ಅವರು ಮೈಸೂರು ಪ್ರಾಂತದ ಅತ್ಯಂತ ಹಿರಿಯ ಪ್ರಮುಖ ನಾಯಕರಾಗಿದ್ದರು. ಮೈಸೂರು ಪ್ರಜಾಪ್ರತಿನಿಧಿಯರೇ ಅಲ್ಲಿ ಭಾಗವಹಿಸಿದಂಥವರು. ಅದಲ್ಲದೆ ಕರ್ನಾಟಕದ ಏಕೀಕರಣಕ್ಕಾಗಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿ ಅವರು ಇಡೀ ಕನ್ನಡ ನಾಡಿನ ಬಗ್ಗೆ ಅಪ್ರಥಮವಾಗಿರುವಂಥ ಒಂದು ಪ್ರೀತಿ, ಎಲ್ಲ ಕನ್ನಡಿಗರು ಒಂದಾಗಬೇಕನ್ನುವಂಥ ಒಂದು ಹೆಬ್ಬಯಕೆ, ಮತ್ತು ಮೈಸೂರು ಒಡೆಯರ ರಾಜಮಂತನದ ಒಂದು ಪ್ರಭಾವ ಅಭಿವೃದ್ಧಿಯನ್ನು ರಾಜಕಾರಣದ ಒಂದು ಮೂಲ ಮಂತ್ರವಾಗಬೇಕಂತ ಹೇಳಿ ನಾಡಿನ ಅಭಿವೃದ್ಧಿ ಬಗ್ಗೆ ಸದಾಕಾಲ ಚಿಂತನೆಯನ್ನು ಮಾಡಿದವರು. ಅವತ್ತಿನ ಮೈಸೂರು ರಾಜ್ಯ ಆದ ತಕ್ಷಣ ಬೆಂಗಳೂರಿನಲ್ಲಿ ಅದರ ಶಕ್ತಿ ಕೇಂದ್ರ ಆಗಬೇಕು ಅಂತ ಅವರು ಯೋಚನೆಯನ್ನು ಮಾಡಿ ಇವತ್ತು ಇಡೀ ಕರ್ನಾಟಕದ ಶಕ್ತಿ ಸೌಧದಂಥ ವಿಧಾನಸೌಧವನ್ನು ನಿರ್ಮಾಣ ಮಾಡಿದರು. ಅವರ ಒಂದು ದೂರದೃಷ್ಟಿಯಿಂದ ಇಷ್ಟು ಭವ್ಯವಾಗಿರುವಂಥ ವಿಧಾನಸೌಧ ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ಬಹುತೇಕವಾಗಿ ಇಡೀ ಭಾರತ ದೇಶದಲ್ಲಿ ಈ ಥರದ ವಿಧಾನ ಮಂಡಳಗಳ ಕಚೇರಿ ವಿಧಾನಸೌಧ ಯಾವುದೇ ರಾಜ್ಯದಲ್ಲಿ ಇಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೇವೆ. ಇದರಲ್ಲಿ ಕೂತು ಅವರು ಆಡಳಿತ ಮಾಡಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಜನಮಾನಸದಲ್ಲಿ ಎಲ್ಲರ ಹೃದಯದಲ್ಲಿ ತಮ್ಮದೇ ಆದ ಒಂದು ಶಾಶ್ವತವಾಗಿರುವಂಥ ಒಂದು ಸ್ಥಾನವನ್ನು ಬಿಟ್ಟು ಹೋಗಿದ್ದಾರೆ.